ಶುಕ್ರವಾರ ಮನೆಯನ್ನ ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿ ಗಂಗಾಚಲವನ್ನ ಸಿಂಪಡಿಸಿ ಸಂಜೆ ಮನೆಯ ಹೊರಗೆ ತುಪ್ಪದ ದೀಪವನ್ನ ಹಚ್ಚಿ ಹೀಗೆ ಮಾಡುವುದರಿಂದ ಮನೆಯ ಋಣಾತ್ಮಕ ಶಕ್ತಿ ನಾಶವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ರವಾನೆಯಾಗುತ್ತದೆ ಶುಕ್ರವಾರದಂದು ಕೆಂಪು ಬಿಂದಿ ಚುನರಿ ಬಳೆ ಸೇರಿದಂತೆ ಸುಮಂಗಲಿಯರು ಬಳಸುವ ಆಭರಣಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಬೇಕು ಇದು ಅದೃಷ್ಟವನ್ನ ಹೆಚ್ಚಿಸುತ್ತದೆ ಮತ್ತು ಗಂಡನ ದೀರ್ಘ ಹೆಚ್ಚಿಸುತ್ತದೆ ಶುಕ್ರವಾರದಂದು ಈ ಎಲ್ಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ಹಣದ ಸಮಸ್ಯೆಯು ದೂರಾಗಿ ಹಣದ ಹರಿವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಅಷ್ಟು ಮಾತ್ರವಲ್ಲ ಈವರೆಗೂ ಹೇಳಿರುವಂತೆ ಲಕ್ಷ್ಮೀ ದೇವಿಯು ತನ್ನ ಕೃಪೆಯನ್ನ ಭಕ್ತನ ಮೇಲೆ ಇರುವಂತೆ ಮಾಡುತ್ತಾಳೆ ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವುದು ನಮಗೆಲ್ಲ ತಿಳಿದಿದೆ ಆದರೆ ವಿವಾಹಿತ ಮಹಿಳೆಯರು ದೇವಿಯನ್ನ ಪೂಜಿಸುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಶುಕ್ರವಾರ ಯಾವೆಲ್ಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಶುಕ್ರವಾರದಂದು ಮರ್ಯಾದೆ ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಉತ್ತಮ ಇವೆಲ್ಲದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿದೆ ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಶುಕ್ರವಾರವನ್ನ ಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಯಾರು ದೇವಿಯನ್ನ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಂಪತ್ತಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ ಇದಲ್ಲದೆ ಮನೆಯ ಹೆಣ್ಣಿಗೆ ಲಕ್ಷ್ಮಿ ಎಂದು ಬಿರುತು ಕೂಡ ನೀಡಲಾಗುತ್ತದೆ ಹೆಣ್ಣನ್ನು ಗೌರವಿಸುವ ಮನೆಯಲ್ಲಿ ತಾಯಿ ಲಕ್ಷ್ಮಿಯೇ ವಾಸವಾಗಿರುತ್ತಾಳೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ತಾಯಿಯು ಸಂತುಷ್ಟಳಾಗುತ್ತಾಳೆ ಮತ್ತು ಮನೆಯಲ್ಲಿ ಸಂಪತ್ತು ತುಂಬುತ್ತದೆ ವಿವಾಹಿತ ಮಹಿಳೆಯರು ಶುಕ್ರವಾರದಂದು ದೇವಿಯನ್ನ ಪೂಜಿಸಿದರೆ ಅವರ ಪತಿಯ ಆಯಸ್ಸು ಹೆಚ್ಚಾಗುವುದರೊಂದಿಗೆ ದೀರ್ಘಕಾಲದ ಸೌಭಾಗ್ಯವನ್ನ ಪಡೆದುಕೊಳ್ಳಬಹುದು ಶುಕ್ರವಾರದಂದು ಕಪ್ಪು ಇರುವೆಗಳಿಗೆ ತಿನ್ನಲು ಸಕ್ಕರೆಯನ್ನ ನೀಡಿ ಇದರಿಂದ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗುತ್ತವೆ ಜೊತೆಗೆ ಸ್ಥಗಿತಗೊಂಡ ಕೆಲಸ ಮುಗಿದು ಹಣ ಬರಲಾರಂಭಿಸುತ್ತದೆ ಇನ್ನು ಶುಕ್ರವಾರದಂದು ದೇವಸ್ಥಾನಕ್ಕೆ ಹೋಗಿ ದೇವಿಯ ಪಾತ್ರಗಳಿಗೆ ಕಮಲದ ಹೂವು ಮಕಾನ ಮತ್ತು ಬತಾಶವನ್ನ ಅರ್ಪಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಲಾಗುತ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಹಣವು ನಿಲ್ಲುವಂತೆ ಮಾಡುತ್ತಾಳೆ ನೀವು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನ ಕಾಪಾಡಿಕೊಳ್ಳಲು ಬಯಸಿದರೆ ಆಹಾರವನ್ನ ಎಂದಿಗೂ ಅವಮಾನಿಸಬೇಡಿ ಶುಕ್ರವಾರದಂದು ಬಡವರಿಗೆ ಅನ್ನದಾನ ಮಾಡುವುದರಿಂದ ತಾಯಿ ಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದೊಂದಿಗೆ ಇರುತ್ತದೆ